ಹಲೋ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾನು ವಿಲಿಯಂ ವರ್ಡ್ಸ್ವರ್ತ್ ಅವರು ಬರೆದಿರತಕ್ಕಂತಹ ಬಹಳಷ್ಟು ಫೇಮಸ್ ಆಗಿರೋ ಒಂದು ಪೋಯಮನ್ನು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಈ ಒಂದು ಪೋಯಮ್ನ ಟೈಟಲ್ ಏನಪ್ಪ ಅಂದರೆ ಶಿ ಡ್ವೆಲ್ಟ್ ಅಮಾಂಗ್ ದ ಅನ್ಟ್ರಾಡನ್ ವೇಸ್. ಈ ಒಂದು ಟೈಟಲ್ನ ಮೀನಿಂಗ್ ಏನಪ್ಪ ಅಂದರೆ ನೋಡಿ, ಶಿ ಡ್ವೆಲ್ಟ್, ಡ್ವೆಲ್ಟ್ ಅಂದರೆ ವಾಸವಾಗಿರ್ತಕ್ಕಂಥದ್ದು ಅಂಥೇಳಿ. ಎಲ್ಲಿ ವಾಸವಾಗಿದ್ದಾಳೆ ಅಂದರೆ ಅಮಾಂಗ್ ದ ಅನ್ಟ್ರಾಡನ್ ವೇಸ್. ಎಸ್, ಅನ್ಟ್ರಾಡನ್ ಅಂದರೆ ಯಾರು ಕೂಡ ಜಾಸ್ತಿಯಲ್ಲಿ ತಿರುಗಾಡಿಲ್ಲ, ಆ ಒಂದು ದಾರಿಯನ್ನು ಯೂಸ್ ಮಾಡಿಲ್ಲ. ವೇ ಅಂದರೆ ದಾರಿ ಅಂತ ಅಲ್ವಾ? ಸೊ ಆ ಒಂದು ದಾರಿಯಲ್ಲಿ ಯಾರು ಕೂಡ ಅಷ್ಟೊಂದು ಜನ ತಿರುಗಾಡ್ತಾ ಇರಲಿಲ್ಲ. ಅಂತಹ ಒಂದು ನಿರ್ಜನವಾಗಿರ್ತಕ್ಕಂತಹ ಪ್ರದೇಶದಲ್ಲಿ ವಾಸವಾಗಿದ್ದವಳು ಅಂತಕ್ಕಂಥ ಒಂದು ಟೈಟಲ್ ನಮಗೆ ಈ ಒಂದು ಟೈಟಲ್ ಏನಿದೆ ಅದು ಮೀನಿಂಗನ್ನು ಕೊಡುತ್ತೆ. ಸೊ ಈ ಒಂದು ಸುಂದರವಾಗಿರ್ತಕ್ಕಂತಹ ಒಂದು ಪೋಯಮನ್ನು ನಾವು ಸ್ಟಾಂಜ ವೈಸ್ ಡಿಸ್ಕಷನ್ ಮಾಡ್ತಾ ಹೋಗೋಣ, ಬನ್ನಿ. ಅದಕ್ಕಿಂತ ಮೊದಲು ನೀವು ಇಂಗ್ಲೀಷ್ ಲಿಟ್ರೇಚರ್ನ ಯಾವುದೇ ಒಂದು ಪೋಯಮ್ ಇರ್ಬೋದು, ಸ್ಟೋರಿ ಇರ್ಬೋದು, ಅಥವಾ ನಾಟಕಗಳ ಒಂದು ಸಮರಿಯನ್ನು ಇರ್ಬೋದು ಕನ್ನಡದಲ್ಲಿನೇ ಸುಲಭವಾಗಿ ಕಲಿಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಅನೇಕ ವಿಡಿಯೋಗಳನ್ನು ಈ ಇಂಗ್ಲೀಷ್ ಸಾಹಿತ್ಯದ ಪೋಯಮ್ಸ್ ಇರ್ಬೋದು, ಡ್ರಾಮಾಗಳಿರ್ಬೋದು, ಅದ್ರ ಜೊತೆಗೆ ಸ್ಟೋರಿಗಳಿರ್ಬೋದು, ಅವುಗಳನ್ನು ತುಂಬ ಸುಲಭವಾಗಿ ಈ ಒಂದು ಚಾನಲ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡಲಾಗಿದೆ. ಸೊ ನೀವು ಸುಲಭವಾಗಿ ಅವುಗಳನ್ನು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಬನ್ನಿ ಈಗ ಒಂದು ಪೋಯಮನ್ನು ಸ್ಟಾಂಜ ವೈಸ್ ಕಲಿತಾ ಹೋಗೋಣ. ಫಸ್ಟ್ ಸ್ಟಾಂಜವನ್ನು ನೋಡಿ. ಶಿ ಡ್ವೆಲ್ಟ್ ಅಮಾಂಗ್ ದ ಅನ್ಟ್ರಾಡನ್ ವೇಸ್ ಬಿಸೈಡ್ ದ ಸ್ಪ್ರಿಂಗ್ಸ್ ಆಫ್ ಡವ್ ಎ ಮೇಡ್ ಹೂಮ್ ದರ್ ವರ್ ನನ್ ಟು ಪ್ರೈಸ್ ಆ್ಯಂಡ್ ವೆರಿ ಫ್ಯೂ ಟು ಲವ್. ಎಸ್, ಈ ಒಂದು ಫಸ್ಟ್ ಸ್ಟಾಂಜವನ್ನು ನಾವು ಓದಿದಾಗ ನಮಗೆ ಒಂದು ವಿಷಯ ಅರ್ಥ ಆಗುತ್ತೆ. ನಮ್ಮ ಪೋಯೆಟ್ ಯಾವುದೋ ಒಂದು ಮೇಡ್ ಅಂದರೆ ಒಬ್ಬ ಕನ್ಯೆಯ ಬಗ್ಗೆ ಈ ಒಂದು ಪೋಯಮ್ನಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಫಸ್ಟ್ ಲೈನನ್ನು ಆಲ್ರೆಡಿ ನಾನು ನಿಮಗೆ ಆ ಒಂದು ಟೈಟಲ್ನ ಮೀನಿಂಗ್ ಹೇಳುವಾಗ ಹೇಳಿದ್ದೇನೆ. ಶಿ ಡ್ವೆಲ್ಟ್ ಅಮಾಂಗ್ ದ ಅನ್ಟ್ರಾಡನ್ ವೇಸ್. ಎಸ್, ಈ ಒಂದು ಹುಡುಗಿ ಏನಿದ್ದಾಳೆ, ಈ ಒಂದು ಕನ್ಯೆ ಏನಿದ್ದಾಳೆ, ಅವಳು ಎಲ್ಲಿ ವಾಸವಾಗಿರ್ತಾಳೆ ಅಂದರೆ ತುಂಬ ನಿರ್ಜನವಾಗಿರ್ತಕ್ಕಂತಹ ಒಂದು ಪ್ಲೇಸ್ ಇರುತ್ತೆ. ಅಲ್ಲಿ ಯಾರೂ ಅಷ್ಟೊಂದು ಜನಗಳು ಅಡ್ಡಾಡ್ತಾ ಇರೋದಿಲ್ಲ, ತಿರುಗಾಡ್ತಾ ಇರೋದಿಲ್ಲ. ಅಂತಹ ಒಂದು ಪ್ಲೇಸಲ್ಲಿ ಅವಳು ಡ್ವೆಲ್ಟ್ ವಾಸವಾಗಿದ್ದಳು. ಬಿಸೈಡ್ ದ ಸ್ಪ್ರಿಂಗ್ಸ್ ಆಫ್ ಡವ್. ಎಸ್ ನೋಡಿ, ಮತ್ತೊಂದು ಲೊಕೇಶನನ್ನು ನಮ್ಮ ಪೋಯೆಟಲ್ಲಿ ಹೇಳ್ತಾ ಇದ್ದಾರೆ. ಇದೊಂದು ರೂರಲ್ ಏರಿಯಾ ಅಂದರೆ ಒಂದು ಹಳ್ಳಿಗಾಡು ಪ್ರದೇಶ ಅಂತಕ್ಕಂಥದ್ದು ನಮಗೆ ಈ ಒಂದು ಸೆಕೆಂಡ್ ಲೈನಿಂದಾಗಿ ಅರ್ಥ ಆಗುತ್ತೆ. ಯಾಕೆಂದರೆ ಬಿಸೈಡ್ ದ ಸ್ಪ್ರಿಂಗ್ಸ್ ಆಫ್ ಡವ್, ಡವ್ ಅಂತಕ್ಕಂಥದ್ದು ಇಂಗ್ಲೆಂಡ್ನಲ್ಲಿರ್ತಕ್ಕಂಥ ಒಂದು ರಿವರ್ ಆಗಿದೆ. ಸೊ ಸ್ಪ್ರಿಂಗ್ಸ್ ಆಫ್ ಡವ್ ಅಂದರೆ ಇಲ್ಲಿ ಆ ಒಂದು ಏನು ಆ ಡವ್ ನದಿ ಹರಿತಾ ಇತ್ತು ಅದರ ಒಂದು ಉಗಮ ಸ್ಥಾನದ ನಿಯರ್ ಬೈ ಪ್ಲೇಸಲ್ಲಿ ಇವಳು ವಾಸವಾಗಿದ್ದಳು. ಎ ಮೇಡ್ ಹೂಮ್ ದರ್ ವರ್ ನನ್ ಟು ಪ್ರೈಸ್ ಆ್ಯಂಡ್ ವೆರಿ ಫ್ಯೂ ಟು ಲವ್. ಎಸ್ ನೋಡಿ, ಇವಳು ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಮೇಡ್ ಆಗಿರ್ತಾಳೆ. ಬಟ್ ಇವಳು ಎಷ್ಟೇ ಬ್ಯೂಟಿಫುಲ್ ಆಗಿದ್ದರೂ ಕೂಡ ಇವಳನ್ನು ಅಪ್ರಿಷಿಯೇಟ್ ಮಾಡ್ತಕ್ಕಂತಹ ಪೀಪಲ್ ಅಲ್ಲಿ ಇರಲಿಲ್ಲ. ಅಂದರೆ ನನ್ ಟು ಪ್ರೈಸ್, ಯಾರೂ ಕೂಡ ಇವಳನ್ನು ಪ್ರೈಸ್ ಮಾಡ್ತಿಲ್ಲ. ಯಾಕೆಂದರೆ ನೋಡಿ, ಅಲ್ಲಿ ಜನಗಳು ತಿರುಗಾಡ್ತಾ ಇದ್ದದ್ದೇ ಕಡಿಮೆ, ಅಂದರೆ ಇವಳು ಜನರಿಗೆ ಅಷ್ಟೊಂದು ಪರಿಚಯ ಇರೋದಿಲ್ಲ. ಆ್ಯಂಡ್ ವೆರಿ ಫ್ಯೂ ಟು ಲವ್. ಎಸ್, ಇವಳನ್ನು ಪ್ರೀತಿಸ್ತಕ್ಕಂಥವರು ಕೂಡ ತುಂಬ ಕಡಿಮೆಯೇ ಇದ್ದರು. ವೆರಿ ಫ್ಯೂ ಅಂದರೆ ತುಂಬ ಕಡಿಮೆ, ತುಂಬ ಕಡಿಮೆ ಜನ ಇವಳನ್ನು ಪ್ರೀತಿಸ್ತಾ ಇದ್ರು. ಯಾಕೆಂದರೆ ಮೊದಲಿಗೆ ಹೇಳಿದಾಗೆ ಇವಳು ಯಾರಿಗೂ ಕೂಡ ಅಷ್ಟೊಂದು ಪರಿಚಯ ಇರಲಿಲ್ಲ. ಈ ಒಂದು ಮೀನಿಂಗನ್ನು ಫಸ್ಟ್ ಸ್ಟಾಂಜ ನಮಗೆ ಕೊಡ್ತಾ ಇದೆ. ಬನ್ನಿ ಸೆಕೆಂಡ್ ಸ್ಟಾಂಜವನ್ನು ನೋಡೋಣ. ಎ ವಾಯ್ಲೆಟ್ ಬೈ ಎ ಮೋಸಿ ಸ್ಟೋನ್ ಹಾಫ್ ಹಿಡನ್ ಫ್ರಾಮ್ ದ ಐ ಫೇರ್ ಆ್ಯಸ್ ಎ ಸ್ಟಾರ್ ವೆನ್ ಓನ್ಲಿ ಒನ್ ಈಸ್ ಶೈನಿಂಗ್ ಇನ್ ದ ಸ್ಕೈ. ಈ ಒಂದು ಸೆಕೆಂಡ್ ಸ್ಟಾಂಜದಲ್ಲಿ ನಮ್ಮ ಪೋಯೆಟ್ ಆ ಒಂದು ಮೇಡ್ ಏನಿದ್ಲು ಅವಳು ಎಷ್ಟೊಂದು ಸುಂದರವಾಗಿದ್ಲು ಅಂತಕ್ಕಂಥದ್ದನ್ನು ಬಣ್ಣಿಸ್ತಾ ಇದ್ದಾರೆ. ನೋಡಿ, ಎ ವಾಯ್ಲೆಟ್ ಬೈ ಎ ಮಾಜಿ ಸ್ಟೋನ್. ಮಾಜಿ ಸ್ಟೋನ್ ಅಂದರೆ ಒಂದು ಕಲ್ಲು ಪೊಟರೆಗಳು ಅಥವಾ ಬಂಡೆಗಳಿರ್ತವೆ, ಅದ್ರ ಮೇಲೆ ಏನು ಸಣ್ಣದಾಗಿ ಗ್ರಾಸ್ ಬೆಳೆದಿರುತ್ತಲ್ವ, ಅದನ್ನೇ ಮಾಜಿ ಸ್ಟೋನ್ ಅಂತೇಳಿ ಕರೀತಾರೆ. ಸೊ ಆ ಒಂದು ಗ್ರಾಸ್ಗಳ ಮಧ್ಯದಲ್ಲಿ ಏನು ಒಂದು ವಾಯ್ಲೆಟ್ ಅಂದರೆ ಸುಂದರವಾಗಿರತಕ್ಕಂತಹ ನೀವು ಚಿತ್ರದಲ್ಲಿ ಗಮನಿಸಬಹುದು, ಆ ರೀತಿಯಾದಂಥ ಒಂದು ಫ್ಲವರ್ ಏನಿರುತ್ತೋ ಅದು ಆ ಕಲ್ಲು ಬಂಡೆಗಳ ಮಧ್ಯದಲ್ಲಿ ಬೆಳೆದು ನಿಂತಿರುತ್ತೆ. ಹಾಫ್ ಹಿಡನ್ ಫ್ರಾಮ್ ದ ಐ. ಎಸ್, ದಾರಿಲಿ ಹೋಗೋರಿಗೆ ಅದು ಸರಿಯಾಗಿ ಕಾಣೋದಿಲ್ಲ, ಯಾಕೆಂದರೆ ಅದು ಆ ಒಂದು ಬಂಡೆಗಳ ಮಧ್ಯೆ ಇರುತ್ತೆ, ಹಾಗಾಗಿ ಅದು ಸರಿಯಾಗಿ ಕಾಣೋದಿಲ್ಲ. ಅದೇ ರೀತಿಯೇ ಈ ಒಂದು ಸುಂದರ ಹುಡುಗಿ ಏನಿದ್ದಾಳೋ ಅವಳು ಜನರಿಂದ ತುಂಬಾ ದೂರ ಇದ್ದಾಳೆ, ಬಹಳಷ್ಟು ಜನ ಇವಳನ್ನು ನೋಡೇ ಇಲ್ಲ ಅಂಥೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ನೋಡಿ, ಫೇರ್ ಆ್ಯಸ್ ಎ ಸ್ಟಾರ್. ಎಸ್, ಇಲ್ಲಿ ನಮ್ಮ ಪೋಯೆಟ್ ಸಿಮಿಲಿಯನ್ನು ಯೂಸ್ ಮಾಡ್ತಾ ಇದ್ದಾರೆ.
ಇಲ್ಲಿ ಆ ಒಂದು ಮೇಡ್ ಅನ್ನ ಯಾವುದಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ ಅಂದ್ರೆ ಸ್ಟಾರ್ ಜೊತೆಗೆ ಕಂಪೇರ್ ಮಾಡ್ತಾ ಇದ್ದಾರೆ. ವೆನ್ ಓನ್ಲಿ ಒನ್ ಈಸ್ ಶೈನಿಂಗ್ ಇನ್ ದ ಸ್ಕೈ, ಎಸ್ ಯಾವ ರೀತಿ ಒಂದೇ ಒಂದು ನಕ್ಷತ್ರ ಆಕಾಶದಲ್ಲಿ ಪಳ ಪಳ ಹೊಳೆಯುತ್ತಾ ಇರುತ್ತಲ್ವಾ, ಆ ರೀತಿ ಈ ಗರ್ಲ್ ಸಹ ಅಥವಾ ಈ ಮೇಡ್ ಸಹ ತುಂಬಾ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ತುಂಬಾ ಶೈನಿಂಗ್ ಆಗಿರ್ತಕ್ಕಂತಹ ವ್ಯಕ್ತಿ ಆಗಿದ್ದಾಳೆ ಅಂತಕ್ಕಂಥದ್ದನ್ನ ಪೋಯಿಟ್ ಈ ಒಂದು ಸ್ಟಾಂಜದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಟೋಟಲ್ ಆಗಿ ಈ ಒಂದು ಸೆಕೆಂಡ್ ಸ್ಟಾಂಜ ಏನಿದೆನೋ ಅದು ಆ ಒಂದು ಮೇಡ್ ನ ಬ್ಯೂಟಿಯನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದೆ, ಡಿಸ್ಕ್ರೈಬ್ ಮಾಡ್ತಾ ಇದೆ. ಇನ್ನು ಥರ್ಡ್ ಸ್ಟಾಂಜವನ್ನು ನೋಡಿ. ಶಿ ಲಿವ್ಡ್ ಅನ್ನೋನ್ ಅಂಡ್ ಫ್ಯೂ ಕುಡ್ ನೋ ವೆನ್ ಲೂಸಿ ಸೀಸ್ಡ್ ಟು ಬಿ ಬಟ್ ಶೀಸ್ ಇನ್ ಹರ್ ಗ್ರೇವ್ ಅಂಡ್ ಹೌ ದ ಡಿಫ್ರೆನ್ಸ್ ಟು ಮೀ. ಈ ಒಂದು ಕೊನೆಯ ಸ್ಟಾಂಜದಲ್ಲಿ ಆ ಹುಡುಗಿ ಅಥವಾ ಆ ಮೇಡ್ ಏನಿದ್ಲೋ ಅವಳು ಬದುಕಿದ್ದಾಗ ಯಾರಿಗೂ ಕೂಡ ಅಷ್ಟೊಂದು ಪರಿಚಯ ಇರಲಿಲ್ಲ, ಅದೇ ರೀತಿ ಅವಳು ಸತ್ತ ಮೇಲೂ ಕೂಡ ಇವಳು ಸತ್ತಿರ್ತಕ್ಕಂತಹ ವಿಷಯ ತುಂಬ ಜನರಿಗೆ ಗೊತ್ತೇ ಆಗೋದಿಲ್ಲ ಅನ್ನೋದನ್ನು ಪೋಯೆಟ್ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಅವಳು ಸತ್ತ ನಂತರದಲ್ಲಿ ನಮ್ಮ ಪೋಯೆಟ್ಗೆ ಎಷ್ಟೊಂದು ದುಃಖ ಆಗುತ್ತೆ ಅನ್ನೋದನ್ನು ಕೂಡ ನಾವು ಈ ಒಂದು ಥರ್ಡ್ ಸ್ಟಾಂಜದಲ್ಲಿ ನೋಡಬಹುದಾಗಿದೆ. ನೋಡಿ, ಶಿ ಲಿವ್ಡ್ ಅನ್ನೋನ್ ಅಂದರೆ ಇಲ್ಲಿಯವರೆಗೂ ಕೂಡ ಅವಳು ಜನರಿಗೆ ಅಷ್ಟೊಂದು ಪರಿಚಯ ಇಲ್ಲದೇನೆ ಬದುಕಿದ್ಲು. ಆ್ಯಂಡ್ ಫ್ಯೂ ಕುಡ್ ನೋ ವೆನ್ ಲೂಸಿ ಸೀಸ್ ಟು ಬಿ, ಎಸ್ ಇಲ್ಲಿ ಅವಳ ಹೆಸರನ್ನು ಕೂಡ ನಾವು ತಿಳಿತಾ ಇದ್ದೇವೆ. ಅವಳ ಹೆಸರು ಏನಾಗಿತ್ತಪ್ಪ ಅಂದರೆ ಲೂಸಿ ಅಂತಕ್ಕಂಥದ್ದು. ಅಂದರೆ ಅವಳು ಇಲ್ಲಿಯವರೆಗೆ ಬದುಕಿದ್ದಾಗ ಜನರಿಗೆ ಪರಿಚಯ ಇರಲಿಲ್ಲ, ಈಗ ಸೀಸ್ಡ್, ಸೀಸ್ಡ್ ಅಂದರೆ ಸತ್ತು ಹೋಗಿರ್ತಕ್ಕಂಥದ್ದು ಅಂತೇಳಿ. ಸೊ ಅವಳು ಈಗ ಸತ್ತು ಬಿಟ್ಟಿದ್ದಾಳೆ. ಅವಳು ಸತ್ತಿರ್ತಕ್ಕಂತಹ ಒಂದು ವಿಷಯವೂ ಕೂಡ ಫ್ಯೂ ಕುಡ್ ನೋ ಅಂದರೆ ಕೇವಲ ಕೆಲವೇ ಜನರಿಗೆ ಮಾತ್ರ ತಿಳಿದಿದೆ, ತುಂಬ ಜನರಿಗೆ ತಿಳಿದಿಲ್ಲ ಅಂತಕ್ಕಂಥದ್ದನ್ನು ಪೋಯೆಟ್ ಹೇಳ್ತಾ ಇದ್ದಾರೆ. ಬಟ್ ಶೀ ಈಸ್ ಇನ್ ಹರ್ ಗ್ರೇವ್, ಎಸ್ ಈಗ ಎಲ್ಲಿದ್ದಾಳೆ ಅವಳು ಅಂದರೆ ಗ್ರೇವ್ ಅಂದರೆ ಒಂದು ಸಮಾಧಿಯಲ್ಲಿದ್ದಾಳೆ, ಅಂದರೆ ಅವಳು ಈಗ ಆಲ್ರೆಡಿ ಸತ್ತು ಬಿಟ್ಟಿದ್ದಾಳೆ. ಆ್ಯಂಡ್ ಹೋ ದ ಡಿಫ್ರೆನ್ಸ್ ಟು ಮೀ, ಎಸ್ ಅವಳು ಸತ್ತು ಹೋಗಿರ್ತಕ್ಕಂಥದ್ದು ತುಂಬ ಜನರಿಗೆ ಯಾವುದೇ ಒಂದು ಡಿಫ್ರೆನ್ಸನ್ನು ಮಾಡದೇ ಇರ್ಬೋದು, ಬಟ್ ದ ಡಿಫ್ರೆನ್ಸ್ ಟು ಮೀ ನನಗೆ ಮಾತ್ರ ತುಂಬ ಡಿಫ್ರೆನ್ಸ್ ಮಾಡುತ್ತೆ. ಯಾಕೆಂದರೆ ನಮ್ಮ ಪೋಯೆಟ್ ಆ ಒಂದು ಲೂಸಿ ಏನಿದ್ಲೋ ಅವಳನ್ನು ತುಂಬ ಪ್ರೀತಿಸ್ತಾ ಇರ್ತಾರೆ. ಸೊ ಅವಳ ಒಂದು ಸಾವನ್ನು ಇವರ ಕಡೆಯಿಂದ ಅರಗಿಸ್ಕೊಳ್ಳಿಕ್ಕೆ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ನೋಡಿ, ಆ ಒಂದು ಲೂಸಿಯನ್ನು ತುಂಬ ಜನ ಸರಿಯಾಗಿ ತಿಳಿದೇನೇ ಇರಬಹುದು, ಆದರೆ ನಮ್ಮ ಪೋಯೆಟ್ ಮಾತ್ರ ಅವಳ ಬಗ್ಗೆ ತುಂಬ ವಿಷಯಗಳನ್ನು ತಿಳ್ಕೊಂಡಿದ್ರು. ಯಾಕೆಂದರೆ ಅವರು ಅವಳನ್ನು ತುಂಬ ಪ್ರೀತಿಸ್ತಾ ಇದ್ರು ಅನ್ನೋದನ್ನು ನಾವು ಈ ಒಂದು ಕೊನೆಯ ಸ್ಟಾಂಜದಲ್ಲಿ ನೋಡಬಹುದಾಗಿದೆ. ಈ ಒಂದು ಪೊಯಮ್ ಏನಿದೆ, ಇದೊಂದು ಎಲಿಜಿಯಾಗಿದೆ. ಎಲಿಜಿ ಅಂದರೆ ಕನ್ನಡದಲ್ಲಿ ನಾವು ಶೋಕಗೀತೆ ಅಂತೇಳಿ ಹೇಳ್ಬೋದು. ಅಂದರೆ ಯಾರಾದರೂ ಸತ್ತಿರ್ತಾರಲ್ವ ಅವರ ಮೇಲೆ ದುಃಖದಲ್ಲಿ ಒಂದು ಶೋಕಗೀತೆಯನ್ನು ಬರೆದ್ರೆ ಅಥವಾ ಹೇಳಿದರೆ ಅದನ್ನೇ ನಾವು ಎಲಿಜಿ ಅಂತೇಳಿ ಕರಿತೇವೆ. ಇಲ್ಲಿ ಲೂಸಿ ಅಂತಕ್ಕಂಥವಳು ಏನು ಸತ್ತು ಬಿಟ್ಟಿದ್ದಾಳೆ ಮತ್ತು ಅವಳ ಒಂದು ಸಾವು ನಮ್ಮ ಪೋಯೆಟ್ಗೆ ತುಂಬಾ ದುಃಖವನ್ನು ತಂದುಕೊಡುತ್ತೆ. ಸೊ ಆ ದುಃಖದಲ್ಲಿನೇ ಅವರು ಈ ಒಂದು ಪೋಯಮನ್ನು ಬರೆದಿದ್ದಾರೆ. ಹಾಗಾಗಿ ನಾವು ಈ ಒಂದು ಪೋಯಮನ್ನು ನಾವು ಎಲಿಜಿ ಅಂತೇಳಿ ಕರೆಯಬಹುದಾಗಿದೆ. ಎಸ್, ಇದಿಷ್ಟು ಈ ಒಂದು ಪೋಯಮ್ನ ಸಿಂಪಲ್ ಎಕ್ಸ್ಪ್ಲನೇಷನ್ ಆಗಿದೆ. ಈ ಒಂದು ವಿಡಿಯೋದಿಂದ ನಿಮಗೆ ಈ ಒಂದು ಪೋಯಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಕೊಡಿ, ಅದರ ಜೊತೆಗೆ ನಿಮ್ಮ ಒಂದು ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸೋಣ. ಮತ್ತೊಂದು ಲಿಟ್ರೇಚರ್ ವರ್ಕ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.